ಜೈ 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 ಝೇಂಕಾರ ಮೊಳಗಲಿ, ಜನತಾದಳ ಪಕ್ಷಕ್ಕೆ ಜಯವು ದೊರಕಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದೀರಿ, ನಾನು ಮರೆಯೋದಿಲ್ಲ ನಿಮ್ಮನ್ನು. ನಾನು ಎಲ್ಲೇ ಇದ್ರು ಮರೆಯಲ್ಲ. ಇವತ್ತು ಅಪಾದ್ಯ ಮಾಡಿದ್ದಾರೆ ಆ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜು ಆಗಬೇಕು ಅಂತ ಹೇಳಿ ನನ್ನ ಹತ್ರ ಬಂದು ಈ ಪುಣ್ಯಾತ್ಮ ಎಂದು ಕೇಳಲೇ ಇಲ್ಲ. ಹೌದು, ಇವತ್ತು ಶಿವಕುಮಾರ್ ಅವರು ಕನಕಪುರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಏನು ಸ್ಯಾಂಕ್ಷನ್ ಮಾಡಿಸಿದ್ದಾರೆ, ಅದು ಚಿಕ್ಕಬಳ್ಳಾಪುರದನ್ನ ತೆಗೆದು ಕನಕಪುರಕ್ಕೆ ಕೊಟ್ಟಂತದ್ದಲ್ಲ. ನನ್ನ ಮುಂದೆ ಯಾವುದೇ ವೇದಿಕೆ ಮೇಲೆ ಚರ್ಚೆ ಮಾಡಲಿಕ್ಕೆ ಸುಧಾಕರ್ ಸಿದ್ಧ ಇದ್ರೆ ತಯಾರಾಗಿದ್ದೆ ನಾನು ಮಾತನಾಡ್ಲಿಕ್ಕೆ. ಇದೇ ಯಡಿಯೂರಪ್ಪ ಅವ್ರು ಬರ್ಲಿ, ಸಿದ್ದರಾಮಯ್ಯ ಅವರು ಬರ್ಲಿ, ಅವ್ರು ಮೂರು ಜನ ಬಂದ್ರೆ ನಾನು ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೆ. ಆರು ಕಾಲೇಜ್ ಏನು ಸಿದ್ದರಾಮಯ್ಯ ಕಾಲದ್ದಿದೆ ಅದು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು, ಆದ್ರೆ ಅವರು 5 ವರ್ಷದ ಆಡಳಿತದಲ್ಲಿ ಒಂದು ನಯಾ ಪೈಸ ಬಿಡುಗಡೆ ಮಾಡಲಿಲ್ಲ. ಅದಕ್ಕೆ ನನ್ ತಪ್ಪ. ಸುಧಾಕರ್ ಅವರು ಅವತ್ತೇ ಸಿದ್ದರಾಮಯ್ಯ ಅವ್ರಿಗೆ ಏನು ಬಲಗೈ ಬಂಟ ಇದ್ರು, ದುಡ್ಡು ತಂದು ಮಾಡ್ಕೊಳಕ್ ಏನಾಗಿತ್ತು? ಈಗ ಶುರುವಾಗಿದೆಯಲ್ಲ ನಾಟಕ. ಇದು ಪ್ರಶ್ನೆ ನಾನು ಯಾಕೆ ಇಡ್ತೀನಿ ಅಂದ್ರೆ ಇರ್ತಕ್ಕಂತ ವಾಸ್ತವಾಂಶ. ನಂತರ ಕನಕಪುರಕ್ಕೆ ಮೆಡಿಕಲ್ ಕಾಲೇಜನ್ನ ಹೊಸದಾಗಿ ತೆಗೆದುಕೊಟ್ಟಿದ್ದೇವೆ, 100 ಕೋಟಿ ಹಣನೂ ಕೊಟ್ಟೆ ನನ್ನಲ್ಲಿಗೆ. ಇವ್ರ ತರ ಬರೀ ಘೋಷಣೆ ಮಾಡಿರ್ಲಿಲ್ಲ. ಈಗೇನು ಮಾಡಿದ್ರು? ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡ್ರು, ನನ್ನನ್ನು ಇಳಿಸಿ. ನಿಮಗೆ ಹೇಳ್ತೀನಿ, ನಾನು ಮುಖ್ಯಮಂತ್ರಿ ಕೆಲವರು ಹೇಳ್ತಾರೆ, ಈ ಮುಖ್ಯಮಂತ್ರಿ ತಿಳುವಳಿಕೆನೇ ಇಲ್ಲ ಅಂತಾರೆ. ಎಷ್ಟೋ ಸಲ ಹೇಳವ್ರೆ ನಾನು ಮುಖ್ಯಮಂತ್ರಿ ಇದ್ದಾಗ. ಯಾಕಂದ್ರೆ ಇವರಷ್ಟು ಟೋಪಿ ಹಾಕಿ ಬಂದಾರಲ್ಲ. ನಾನು ನನ್ನ ಹಳ್ಳಿ ಜನಗಳ ಜೊತೆ ಬದುಕಿ ಬಂದಿರೋನು, ಹಳ್ಳಿ ಜನಗಳ ಜೊತೆ ಬದುಕಿ ಬಂದಿರೋನು. ಶ್ರೀಲಂಕಾದಲ್ಲಿ ಬದುಕಿ ಬಂದಿರೋ, ಇಲ್ಲಿ ಮಂಚೇನಹಳ್ಳಿ ತಾಲೂಕು ಅಂತ ಘೋಷಣೆ ಮಾಡ್ಕೊಂಡವ್ರಲ್ಲ, ದುಡ್ಡು ಎಷ್ಟಿಟ್ಟು ಅವ್ರು ಕೇಳಿ. ಈಗಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಸುಮಾರು 50-55 ಹೊಸ ತಾಲೂಕು ಕೇಂದ್ರಗಳನ್ನ ಘೋಷಣೆ ಮಾಡಿದ್ದಾರೆ. ನಾನು ಮೊನ್ನೆ ಕ್ಯಾಬಿನೆಟ್ ನಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಈಗ 6 ತಿಂಗಳಿಂದ 10-12 ಹೊಸ ತಾಲೂಕು ಕೇಂದ್ರಗಳನ್ನು ಘೋಷಣೆ ಮಾಡಿದ್ದೇನೆ. ಈಗಿದೇನು ಮಂಚನಹಳ್ಳಿ ಹೇಳಿದ್ ಹೇಳ್ತಾವ್ರಲ್ಲ, ನಾನು ಮುಖ್ಯಮಂತ್ರಿ ಇದ್ದಾಗ ಯಾವತ್ತಾದ್ರೂ ಬಂದು ಮಂಚನಹಳ್ಳಿ ತಾಲೂಕು ಮಾಡುವಂತ ಕೇಳಿದ್ರೆ ಇವರು? ಈಗ ಮಂಚನಹಳ್ಳಿ ತಾಲೂಕು ಮಾಡ್ತೀನಿ ಅಂತೇಳಿ ಆ ಜನಕ್ಕೊಂಥರ ಟೋಪಿ ಹಾಕಿಕೊಳ್ತಾರೆ.